ರಾಜ್ಯದಲ್ಲಿ ಮತ್ತೆ ಐಎಎಸ್ ವರ್ಸಸ್ ಐಪಿಎಸ್ ಫೈಟ್ ಶುರುವಾಗಿದೆ ಐಎಎಸ್ ರೋಹಿಣಿ ಸುಂದರ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡಲಾಗಿದೆ ರೋಹಿಣಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಐಜಿಪಿ ಡಿ ರೂಪ ರೋಹಿಣಿ ಮಾಡಿದ ಕಾರ್ಯಕ್ಕೆ ನನ್ನ ಬಳಿ ಸಾಕ್ಷಿಗಳಿವೆ ರಾಜಕೀಯ ವ್ಯಕ್ತಿಗಳ ಜೊತೆ ಸಂಧಾನಕ್ಕೆ ಹೋಗಿದ್ದು ಯಾಕೆ ರೋಹಿಣಿ ಏನನ್ನೋ ಮುಚ್ಚಿಕೊಳ್ಳುವಂತ ಪ್ರಯತ್ನ ನಡೆಸಿದ್ದಾರೆ ತಮ್ಮ ಕರ್ತವ್ಯ ಲೋಪದ ಬಗ್ಗೆಯೋ ಅಥವಾ ಭ್ರಷ್ಟಾಚಾರ ಬಗ್ಗೆಯೋ ರೋಹಿಣಿ ಸಿಂಧೂರಿಗೆ ಐಪಿಎಸ್ ಅಧಿಕಾರಿ ಡಿ ರೂಪ ಪ್ರಶ್ನೆಯನ್ನ ಮಾಡಿದ್ದಾರೆ ಐಎಸ್ ರೋಹಿಣಿ ಸಿಂಧೂರಿ ವಿರುದ್ಧ ಸಾಲು ಸಾಲು ಆರೋಪಗಳ ಜೊತೆಗೆ ಈ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ರೋಹಿಣಿ ಮಾಡಿದ ಕಾರ್ಯಕ್ಕೆ ನನ್ನ ಬಳಿ ಸಾಕಷ್ಟು ಸಾಕ್ಷಿಗಳಿವೆ ರಾಜಕೀಯ ವ್ಯಕ್ತಿಗಳ ಜೊತೆ ಸಂಧಾನಕ್ಕೆ ಹೋಗಿದ್ದು ಯಾಕೆ ಅಂತ ಈ ಒಂದು ಸಂದರ್ಭದಲ್ಲಿ ಡಿ ರೂಪ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಏನನ್ನ ಮುಚ್ಚಿಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ನಡೆಸುತ್ತಿದ್ದಾರೆ ತಮ್ಮ ಕರ್ತವ್ಯ ಲೋಪದ ಬಗ್ಗೆಯೋ ಅಥವಾ ಭ್ರಷ್ಟಾಚಾರ ಬಗ್ಗೆಯೋ ಅಂತ ಡಿ ರೂಪ ಅವರು ಪ್ರಶ್ನೆ ಮಾಡಿದ್ದಾರೆ ರೋಹಿಣಿ ಸಿಂಧೂರಿಗೆ ಹೀಗಾಗಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ರೋಹಿಣಿ ಸಿಂಧೂರಿ ವಿರುದ್ಧ ಅದರಲ್ಲಿ ಪ್ರಮುಖವಾಗಿ ಐಎಸ್ ಅಧಿಕಾರಿ ಡಿಕಿ ರವಿ ವಿಚಾರದ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಐಎಸ್ ಅಧಿಕಾರಿ ಡಿಕಿ ರವಿ ವಿಚಾರದಲ್ಲಿ ಮಾಡಿದ ಆರೋಪಕ್ಕೆ ಉತ್ತರಿಸಿಲ್ಲ ಯಾಕೆ ಡಿಕಿ ರವಿ ಕೇಸ್ನ ಸಿಬಿಐ ರಿಪೋರ್ಟ್ನಲ್ಲಿ ಅವರ ಚಾರ್ಜ್ ಬಗ್ಗೆ ಉಲ್ಲೇಖಿಸಲಾಗಿದೆ ಡಿಕೆ ರವಿ ಲಿಮಿಟ್ ಕ್ರಾಸ್ ಮಾಡಿದ್ರೆ ಬ್ಲಾಕ್ ಮಾಡಬಹುದಿತ್ತು ಅಲ್ವಾ ಅಂತ ಈ ಒಂದು ಸಂದರ್ಭದಲ್ಲಿ ರೂಪ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ರೋಹಿಣಿ ಬ್ಯಾಚ್ಮೇಟ್ ಐಪಿಎಸ್ ಹರೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ ಎಂಎಲ್ಎ ಸಾರಾ ಮಹೇಶ್ ಅವರೊಂದಿಗೆ ಸಂಧಾನಕ್ಕೆ ಹೋಗಿದ್ದು ಯಾಕೆ ಅಂತ ಈ ಒಂದು ಸಂದರ್ಭದಲ್ಲಿ ರೂಪ ಅವರು ಪ್ರಶ್ನೆ ಮಾಡಿದ್ದಾರೆ ಮಂಡ್ಯದಲ್ಲಿ ಸಿಇಒ ಆದಾಗ ಕೇಳಿ ಬಂದ ಆರೋಪಗಳಿಗೆ ತನಿಖೆ ಆಗಲಿಲ್ಲ ಯಾಕೆ ಐಎಎಸ್ ಶಿಲ್ಪಾ ನಾಗ್ ಜೊತೆಗಿನ ಜಗಳ ರಂಪಾಟ ಯಾಕೆ ಮಾಡಿದ್ರು ಎಂಬಿ ಪ್ರತಾಪ್ ಸಿಂಹ ಮೇಲೆ ನಿರಾಧಾರ ಆರೋಪ ಮಾಡಿ ಸಾಬೀತುಪಡಿಸಲಿಲ್ಲ ಯಾಕೆ ಅಂತ ಈ ರೀತಿಯಾಗಿ ಸಾಲು ಸಾಲು ಆರೋಪಗಳ ಜೊತೆಗೆ ಪಟ್ಟಿಯನ್ನು ಕೂಡ ಮಾಡಿದ್ದಾರೆ ಹಾಸನದಲ್ಲಿ ಸರ್ಕಾರದ ವಿರುದ್ಧ ಸಿಎಟಿ ದಾವೆ ಮೈಸೂರು ಡಿಸಿ ಆಗಿದ್ದು ಹೇಗೆ ಹೀಗೆ ಅನೇಕ ಪ್ರಶ್ನೆಗಳನ್ನು ರೂಪ ಅವರು ಮಾಡಿದ್ದಾರೆ ರೋಹಿಣಿ ವಿರುದ್ಧ ಸೊ ಒಟ್ಟಾರೆ ಈ ಒಂದು ಪ್ರಶ್ನೆಗೆ ಯಾವ ರೀತಿ ರೋಹಿಣಿಯವರು ಸ್ಪಷ್ಟನೆಯನ್ನು ನೀಡ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ ಆದರೆ ಇಷ್ಟು ದಿನ ಇಲ್ದಿದ್ದು ಸಂಧಾನ ಈಗ್ಯಾಕೆ ರಾಜಕೀಯ ವ್ಯಕ್ತಿಗಳ ಜೊತೆ ಸಂಧಾನಕ್ಕೆ ಹೋಗಿದ್ದು ಯಾಕೆ ಈ ಹಿಂದೆ ಕೂಡ ಸಾರಾ ಮಹೇಶ್ ಅವರು ಸಾಕಷ್ಟು ಒಂದು ಆರೋಪಗಳನ್ನು ಮಾಡಿದ್ರು ರೋಹಿಣಿ ಸುಂದರಿ ವಿರುದ್ಧ ಅನೇಕ ಬಾರಿ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ರು ಸದನದಲ್ಲಿ ಇದೀಗ ಅವರ ವಿರುದ್ಧ ಅದು ಅವರ ಪರವಾಗಿ ಸಂಧಾನ ಮಾಡ್ತಿದ್ದಲ್ಲ ಯಾಕೆ ಅಂತ ಈ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ರೋಹಿಣಿ ಏನನ್ನ ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಡಿ ರೂಪ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಅಭಿಷೇಕ್ ಈಗ ಐಪಿಎಸ್ ಅಧಿಕಾರಿ ಡಿ ರೂಪ ಅವರು ಸಾಕಷ್ಟು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸಾಕಷ್ಟು ಎಲಿಗೇಷನ್ಸ್ ಅನ್ನು ಮಾಡಿದ್ದಾರೆ ರೋಹಿಣಿ ವಿರುದ್ಧ ಏನಿದು ಅಭಿಷೇಕ್ ಎಸ್ ಟಿ ವಿ ಸಾಮಾಜಿಕ ಜಾಲತಾಣದಲ್ಲಿ ಒಟ್ಟು 19 ಪ್ರಶ್ನೆಗಳನ್ನು ಮಾಡಿರುವಂಥದ್ದು ಪ್ರತಿಯೊಂದರಲ್ಲಿ ಕೂಡ ಅಲಿಗೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಇದೆ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಡಿ ಕೆ ರವಿಯವರು ವಿಚಾರವಾಗಿ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ ಆತನನ್ನು ಯಾಕೆ ಈ ರೀತಿಯಾಗಿ ಅಂದರೆ ಓವರ್ ಆಗಿ ಏನಾದರೂ ಇವರ ಜೊತೆ ಒಂದು ಚಾಟ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಬ್ಲಾಕ್ ಮಾಡಿಲ್ಲ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಯಿಂದ ಹಿಡಿದು ನಂತರ ಪ್ರತಾಪ್ ಸಿಂಹ ಅವರ ವಿರುದ್ಧವಾಗಿ ಒಂದು ಮಾತನಾಡಿದಂತಹ ಒಂದು ವಿಚಾರ ಆಗಿರಬಹುದು ಸಾರಾ ಮಹೇಶ್ ಅವರ ವಿರುದ್ಧವಾಗಿ ಮಾತನಾಡಿರುವಂತಹ ಅಂಶಗಳಾಗಿರಬಹುದು ಇದೆಲ್ಲರೂ ಅಂದರೆ ರೋಹಿಣಿ ಸಿಂಧೂರಿಯವರು ಯಾವ ಒಂದು ಆರೋಪವನ್ನು ಮಾಡಿದ್ರು ಅದೆಲ್ಲ ಅದು ಯಾವ ಆರೋಪಗಳು ಕೂಡ ಪ್ರೂವ್ ಮಾಡಿಲ್ಲ ಅಂದರೆ ಇಲ್ಲಿಯವರೆಗೂ ಕೂಡ ಪ್ರೂವ್ ಮಾಡಿಲ್ಲ ಬರೀ ಒಂದು ಆರೋಪವನ್ನು ಮಾಡಿ ಒಂದು ಸುದ್ದಿಯನ್ನು ಹಬ್ಬಿಸುವಂತಹ ಒಂದು ಗೀಳನ್ನು ಹೊಂದಿದ್ರು ಅಂತ ಹೇಳಿ ರೂಪಾ ಅವರು ಮೆನ್ಷನನ್ನು ಮಾಡಿದ್ದಾರೆ ಅಲ್ಲಿ ಬಹುತೇಕವಾಗಿ ವೈಯಕ್ತಿಕ ವಿಚಾರಗಳು ಕೂಡ ಒಂದಷ್ಟು ಅಂಶಗಳಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಪ್ರಮುಖವಾಗಿ ನೋಡಬೇಕು ಅಂತ ಹೇಳಿದ್ರೆ ರೋಹಿಣಿ ಸಿಂಧೂರಿಯವರ ಬ್ಯಾಚ್ಮೇಟ್ಗಳಾದಂತಹ ಹರೀಶ್ ಅನ್ನುವಂತಹ ಮತ್ತೊಬ್ಬ ಐ ಎ ಎಸ್ ಏನಿದ್ದಾರೆ ಅವರು ಕೂಡ ಈ ಹಿಂದೆ ಹೈದರಾಬಾದ್ನಲ್ಲಿ ಸಾವನ್ನಪ್ಪಿದ್ರು ಮತ್ತು ಡಿ ಕೆ ರವಿ ಅವರು ಕೂಡ ಸಾವನ್ನಪ್ಪಿರುವಂಥದ್ದು ಹೀಗಾಗಿ ಇಬ್ಬರೂ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ಕೆಲವೊಂದು ಅಂಶಗಳು ರೋಹಿಣಿ ಸಿಂಧೂರಿ ಅವರಿಗೆ ಒಂದು ಕನೆಕ್ಟ್ ಆಗುವಂತಹ ಒಂದು ಕಾರಣದಿಂದಾಗಿ ಇದರ ಹಿಂದೆ ಇರುವಂತಹ ಒಂದು ವಿಚಾರಗಳು ಏನು ಅಂತ ಹೇಳಿ ಅವರೊಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು ಹೀಗಾಗಿ ಒಟ್ಟು 19 ಪ್ರಶ್ನೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಅವರು ಕಾರ್ಯನಿರ್ವಹಿಸಿದಂತಹ ಕ್ಷೇತ್ರಗಳಾಗಿರಬಹುದು
ಮತ್ತು ಅವರು ಮಾಡಿದಂತ ಒಂದು ಆರೋಪಗಳಾಗಿರುವಂದ್ರೆ ವ್ಯಕ್ತಿಗಳ ಮೇಲೆ ವಿರುದ್ಧವಾಗಿ ಮಾಡಿದಂತ ಆರೋಪಗಳು ಎಲ್ಲಿಯವರೆಗೂ ಬಂತು ಮತ್ತು ಶೈಲಾ ನಾಗ್ ಅನ್ನುವಂತ ಐಎಎಸ್ ಅಧಿಕಾರಿ ಏನಿದ್ದಾರೆ ಅವರ ವಿರುದ್ಧವಾಗಿ ಒಂದು ಹರಾಸ್ಮೆಂಟ್ ಅಂದ್ರೆ ಅವರಿಗೆ ಒಂದು ಹರಾಸ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಒಂದು ಅಂಶದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಮತ್ತು ಈ ಹಿಂದೆ ಒಂದು ಪ್ರಕರಣದಲ್ಲಿ ಅಂದ್ರೆ ಅವರು ಒಂದು ಡಿಸಿ ಆಗಿದ್ದಂತ ಒಂದು ಸ್ಥಳದಲ್ಲಿ ನಡೆದಂತ ಒಂದಷ್ಟು ಸಾವು ನೋವಿನ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು ಹೀಗಾಗಿ ಸದ್ಯ ಈ ರೀತಿಯಾಗಿ ಒಂದು ಟ್ರಾನ್ಸ್‌ಫರ್ ಆಗಿರುವಂತ ಒಂದು ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಸರ್ಕಾರದ ವಿರುದ್ಧವಾಗಿ ಒಂದು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕ್ತಾರೆ ಅಲ್ಲಿಯೂ ಕೂಡ ಅಂದ್ರೆ ಯಾಕೆ ತನ್ನನ್ನ ಟ್ರಾನ್ಸ್‌ಫರ್ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ವಿಚಾರವಾಗಿ ಒಂದು ಇದನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಸದ್ಯ ಇವರು ಹೇಳಿರುವಂತ ಒಂದು ಆರೋಪಕ್ಕೆ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿ ಒಂದು ರಿಯಾಕ್ಟ್ ಅನ್ನು ಮಾಡ್ತಾರೆ ಮುಂದಿನ ಹಂತದಲ್ಲಿ ಅನ್ನುವಂತದ್ದು ಕಾದು ನೋಡಬೇಕಾಗಿದೆ ಪ್ರತಿಯೊಂದು ಅಂದ್ರೆ ಒಂದಲ್ಲ ಎರಡಲ್ಲ ಒಟ್ಟು 19 ಅಂಶಗಳಲ್ಲಿ ಇರುವಂತ ಒಂದಷ್ಟು ವಿಚಾರಗಳು ಏನಿದವೆ ಅದನ್ನ ಅದರ ಬಗ್ಗೆ ಒಂದು ತನಿಖೆಯನ್ನು ನಡೆಸಬೇಕು ಮತ್ತು ತನಿಖೆ ನಡೆದರೂ ಕೂಡ ಯಾವುದನ್ನು ಕೂಡ ಪ್ರೂವ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿಯವರೆಗೂ ಯಾಕೆ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿದರೆ ಇಲ್ಲಿ ಚಾಟ್ ಮಾಡುವಂತ ಒಂದು ವಿಚಾರಗಳು ಏನಿದವೆ ಅಂದ್ರೆ ಡಿಕೆ ರವಿ ಅವರ ಜೊತೆ ಒಂದು ಚಾಟ್ ಮಾಡಿರುವಂತ ಒಂದು ವಿಚಾರಗಳನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಆದರೂ ಚಾರ್ಜ್ ಶೀಟ್ ನಲ್ಲಿ ಇದ್ದಂತ ಒಂದಷ್ಟು ಅಂಶಗಳೇನಿದವೆ ಆ ಅಂಶಗಳ ಪ್ರಕಾರ ಸ್ವಲ್ಪ ಮಟ್ಟಿಗೆ ಅಂದ್ರೆ ವೈಯಕ್ತಿಕಕ್ಕಿಂತ ಹೆಚ್ಚಾಗಿ ಅವರೇನಾದರೂ ನಡೆದುಕೊಂಡಂತ ಸಂದರ್ಭದಲ್ಲಿ ಅವರನ್ನು ಬ್ಲಾಕ್ ಮಾಡಬಹುದಾಗಿತ್ತು ಯಾಕೆ ಬ್ಲಾಕ್ ಮಾಡಿಲ್ಲ ಇವರೇನಾದರೂ ಮತ್ತಷ್ಟು ಒಂದು ಪ್ರೇರೇಪಣೆ ನೀಡೋದಕ್ಕೆ ಅವರನ್ನು ಮತ್ತೆ ಏನಾದರೂ ಇದನ್ನು ಚಾಟನ್ನು ಮಾಡ್ತಾ ಇದ್ರಾ ಅಂತ ಹೇಳಿ ಅಲ್ಲೊಂದು ಪ್ರಶ್ನೆಯಾಗಿ ಉಳಿದಿದೆ ಹೀಗಾಗಿ ಸದ್ಯ ಇಷ್ಟು ಒಂದು ಅಲಿಗೇಷನ್ ಏನಿದೆ ಆ ಅಲಿಗೇಷನ್ ಅವರಿಗೆ ಒಂದು ರೋಹಿಣಿ ಸಿಂಧೂರಿ ಅವರು ಉತ್ತರವನ್ನು ಕೊಡ್ತಾರಾ ಅಥವಾ ಈ ಹಿಂದೆ ರೂಪ ಅವರು ಹಲವು ಬಾರಿ ಹಲವು ಸರ್ಕಾರ ಹುದ್ದೆಗಳಿರುವಂತ ಒಂದು ಸರ್ಕಾರಿ ನೌಕರ ಏನು ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧವೂ ಕೂಡ ಒಂದಷ್ಟು ಅಲಿಗೇಷನ್ಗಳನ್ನು ಕೂಡ ಮಾಡಿದರು ಹೀಗಾಗಿ ಈ ಹಿಂದೆ ರೂಪ ಅವರು ಏನು ಮಾಡಿದ್ರು ಅದೇ ರೀತಿಯಾದಂತಹ ಒಂದು ಅಲಿಗೇಷನ್ ಅನ್ನು ಈಗ ಸದ್ಯ ಐಎಎಸ್ ಅಧಿಕಾರಿಗಳ ಅಧಿಕಾರಿಯಾಗಿರುವಂತಹ ರೋಹಿಣಿ ಸಿಂಧೂರಿ ವಿರುದ್ಧವಾಗಿಯೂ ಕೂಡ ಮಾತನಾಡಿದ್ದಾರೆ ಮಾಡಿರುವಂಥದ್ದು ಹೀಗಾಗಿ ಇದನ್ನು ಹಾಗೆಯೇ ಬಿಡ್ತಾರಾ ಅಥವಾ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಮುಂದಿನ ಹಂತದಲ್ಲಿ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಯಾಕಂದರೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಕಡೆ ಒಂದು ವೈರಲ್ ಕೂಡ ಆಗ್ತಾ ಇದೆ ಈ ವೈರಲ್ ಆಗಿರುವಂತಹ ಒಂದು ಉದ್ದೇಶ ಇದರ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಸದ್ಯ ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪ ನಡುವೆ ಇರುವಂತಹ ಒಂದಷ್ಟು ಕಲಹ ಏನಿದೆ ಆ ಕಲಹ ಈ ರೀತಿಯಾದಂತಹ ಒಂದು ಅಂಶಗಳೇನಿದ್ದಾವೆ ಅಂದರೆ ಅವರ ವಿರುದ್ಧವಾಗಿ ಮಾಡುವಂತಹ ಒಂದಷ್ಟು ಅಂಶಗಳ ಮುಖಾಂತರ ಹೊರಗಡೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ಹೀಗಾಗಿ ಸದ್ಯ ಈ ಇಷ್ಟು ಅಲಿಗೇಷನ್ನಲ್ಲಿ ರೋಹಿಣಿ ಸಿಂಧೂರಿ ಅವರು ಎಲ್ಲೆಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಕೂಡ ಆಗಿದೆ ಅಂದರೆ ಸಮಸ್ಯೆಗಳು ಕೂಡ ಆಗಿರುವಂಥದ್ದು ಆ ಸಮಸ್ಯೆಯ ಬಗ್ಗೆ ಮಾತ್ರ ಅವರೊಂದು ಉಲ್ಲೇಖವನ್ನು ಮಾಡಿರುವಂಥದ್ದು ಮಂಡ್ಯ ಡಿ ಸಿ ಆದಂತಹ ಸಂದರ್ಭದಲ್ಲಿ ನಡೆದಂತಹ 4-5 ಸಾವಿಗೆ ವಿಚಾರ ಆಗಿರಬಹುದು ಮತ್ತು ಸಾರಾ ಮಹೇಶ್ ವಿರುದ್ಧವಾಗಿ ಮಾಡಿರುವಂತಹ ಅಲಿಗೇಷನ್ ಮತ್ತು ಅವರ ಜೊತೆಯೇ ಒಂದು ಸಂಧಾನಕ್ಕೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆ ಎತ್ತಿದ್ದಾರೆ ಹೀಗಾಗಿ ಮುಂದಿನ ಹಂತದಲ್ಲಿ ಇದು ಯಾವ ಮಟ್ಟಕ್ಕೆ ತಿರುಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ದಿವ್ಯಾ ಓಕೆ ಅಭಿಷೇಕ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಒಟ್ಟಾರೆ ರೋಹಿಣಿ ಸಿಂಧೂರಿ ವಿರುದ್ಧ ಸಾಕಷ್ಟು ಒಂದು ಆರೋಪಗಳನ್ನು ರೂಪ ಅವರು ಮಾಡಿದ್ದಾರೆ ಡಿ ಕೆ ರವಿ ವಿಚಾರವಾಗಿ ಪ್ರಮುಖವಾಗಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ ಕೆ ರವಿ ವಿಚಾರದಲ್ಲಿ ಮಾಡಿದ ಆರೋಪಕ್ಕೆ ಯಾಕೆ ಅವರು ಉತ್ತರಿಸಿಲ್ಲ ಯಾಕೆ ಯಾವುದೇ ರೀತಿ ಅಂತ ಸ್ಪಷ್ಟನೆಯನ್ನು ನೀಡಿಲ್ಲ ಆ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಅದೆಲ್ಲ ತನಿಖೆ ಆಗ್ತಾ ಇತ್ತು ಹೌದು ಆ ಒಂದು ಸಂದರ್ಭದಲ್ಲಿ ಅವರು ಯಾಕೆ ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರ ಬ್ಯಾಚ್ ಮೇಟೆ ಆದರೆ ಯಾಕೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡಲಿಲ್ಲ ಆ ಒಂದು ಸಂದರ್ಭದಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿ ಬಿ ಐ ರಿಪೋರ್ಟ್ನಲ್ಲಿ ಇಬ್ಬರ ಚಾಟ್ಸ್ ಬಗ್ಗೆ ಉಲ್ಲೇಖಿಸಲಾಗಿದೆ ಡಿ ಕೆ ರವಿ ಲಿಮಿಟ್ ಕ್ರಾಸ್ ಮಾಡಿದರೆ ಅವ್ರನ್ನ ಬ್ಲಾಕ್ ಮಾಡಬಹುದಿತ್ತಲ್ವಾ ಅಂತ ಈಗ ಪ್ರಶ್ನೆಯನ್ನು ಮಾಡಿದ್ದಾರೆ ಬಹುಶಃ ಈ ಒಂದು ಪ್ರಶ್ನೆಯನ್ನು ಮುಂಚೆನೆ ಮಾಡಬೇಕಿತ್ತು ರೂಪ ಅವರು ರೋಹಿಣಿ ಬ್ಯಾಚ್ ಮೇಟ್ ಐ ಪಿ ಎಸ್ ಹರೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ ಅನ್ನೋದ್ರ ಬಗ್ಗೆಯೂ ಇಲ್ಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇಷ್ಟೆಲ್ಲದರ ನಡುವೆ ಸಾರಾ ಮಹೇಶ್ ಮತ್ತು ರೋಹಿಣಿ ಅವರಿಗೆ ಆಗಾಗ ಜಟಾಪಟಿ ನಡೀತಾನೆ ಇತ್ತು ಈಗ ಸಾರಾ ಮಹೇಶ್ ಜೊತೆ ಸಂಧಾನಕ್ಕೆ ಹೋಗಿದ್ದು ಯಾಕೆ ಅಂತ ರೂಪ ಅವರು ಪ್ರಶ್ನೆ ಮಾಡಿದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ